ನೀವು ಆಲೂಗಡ್ಡೆಗಳ ತುಂಡನ್ನು ಮಾಡಿದಾಗ ಕೆಲ ಹೊತ್ತಿನಲ್ಲಿ ಆ ತುಂಡು ಮಣ್ಣಿನ ಬಣ್ಣದಂತೆ ಮಸುಕಾಗುವುದು. ಈಗ ಒಂದು ಪ್ರಯೋಗ ಮಾಡು. ಅದಕ್ಕಾಗಿ ಆಲೂಗಡ್ಡೆ ಚೂರಿಯಿಂದ ಎರಡು ಭಾಗದಲ್ಲಿ ಮಾಡಿ. ಈಗ ಮತ್ತು ಲಿಂಬೆಹಣ್ಣನ್ನು ಕೂಡ ಎರಡು ಭಾಗಗಳನ್ನು ಮಾಡಿ. ಗುರುತಿಸಲಿಕ್ಕೆಂದು ಆಲೂಗಡ್ಡೆಯ ಒಂದು ಭಾಗದ ಮೇಲೆ ಟೇಪನ್ನು ಹಚ್ಚಿ ಲಿಂಬೆಹಣ್ಣಿನ ರಸವನ್ನು ಮೇಲ್ಭಾಗದಲ್ಲಿ ಚೆನ್ನಾಗಿ ಸವರಿ. ಇದು ಆಮೇಲೆ ಈ ಎರಡು ಹೋಳುಗಳನ್ನು ಒಂದೆರಡು ಗಂಟೆ ಬಿಸಿಲಲ್ಲಿಟ್ಟರೆ ಒಂದು ಹೋಳು ಮಣ್ಣಿನ ಬಣ್ಣದಂತೆ ಕಾಣುವುದು ಹಾಗೂ ಲಿಂಬೆಹಣ್ಣ ರಸ ಹಚ್ಚಿದ ಹೋಳು ಬಣ್ಣಿನಂತೆ ಕಾಣುವುದಿಲ್ಲ.